ಸದ್ಯಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. 13 ವಿದ್ಯಾರ್ಥಿಗಳ ಸಾವು, ಉತ್ತರ ಪ್ರದೇಶದ ಖುಷಿ ನಗರದಲ್ಲಿ ಭೀಕರ ಅಪಘಾತ. 13 ವಿದ್ಯಾರ್ಥಿಗಳ ಸಾವು, 8 ಮಕ್ಕಳ ಸ್ಥಿತಿ ಗಂಭೀರವಾಗಿದೆ. ಬಸ್ಗೆ ರೈಲು ಡಿಕ್ಕಿಯಾದಂತಹ ಪರಿಣಾಮ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಖುಷಿನಗರದ ರೈಲ್ವೆ ಕ್ರಾಸಿಂಗ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಶಾಲಾ ಬಸ್ನಲ್ಲಿ 22 ಮಕ್ಕಳು ಪ್ರಯಾಣಿಸ್ತಾ ಇದ್ರು. ಗಾಯಗೊಂಡಂತಹ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಈಗಾಗಲೇ ದಾಖಲು ಮಾಡಲಾಗಿದೆ. ಕೆಲವೇ ಕ್ಷಣದಲ್ಲಿ ಸ್ಥಳಕ್ಕೆ ಉತ್ತರ ಪ್ರದೇಶದ ಸಿಎಂ ಕೂಡ ಭೇಟಿಯನ್ನ ನೀಡ್ತಾರೆ ಅನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ. ಇದೀಗ ಮೃತ ವಿದ್ಯಾರ್ಥಿಗಳಿಗೆ 2 ಲಕ್ಷ ಪರಿಹಾರ ಕೂಡ ಘೋಷಣೆಯಾಗಿದೆ. ಎಸ್ಸೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜ್ಯೋತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜ್ಯೋತಿ, ಬಸ್ಗೆ ರೈಲು ಡಿಕ್ಕಿಯಾಗಿ ಸಂಭವಿಸಿರುವಂತಹ ಅಪಘಾತ ಇದು ಖುಷಿನಗರದ ರೈಲ್ವೆ ಕ್ರಾಸಿಂಗ್ ನಲ್ಲಿ ನಡೆದದ್ದು. ಸಾಮಾನ್ಯವಾಗಿ ರೈಲ್ವೆ ಕ್ರಾಸಿಂಗ್ ಅಂತ ಹೇಳಿದ್ರೆ ಅಲ್ಲಿ ಗೇಟ್ ಒಂದನ್ನ ಹಾಕಿರ್ತಾರೆ. ಹೇಗೆ ಈ ಅಪಘಾತ ನಡೆಯಿತು? ಗೇಟ್ ಏನು ಇರ್ಲಿಲ್ವಾ ಅಲ್ಲಿ, ಹಾಕಿರ್ಲಿಲ್ವಾ ಅಂತ? ಅದೇ ಇವಾಗ ಈಗ ಸಿಚುವೇಶನ್ ಆಕ್ಚುಲಿ ಏನು ಅನ್ನೋದು ಗೊತ್ತಾಗ್ತಿಲ್ಲ ಪ್ರತಿಮಾ. ಆಕ್ಚುಲಿ ಒಂದು ಕ್ರಾಸಿಂಗ್ ಅಂತ ಅಂದ್ರೆ ಅಲ್ಲಿ ರೈಲ್ವೆ ಗೇಟ್ ಇರಬೇಕು, ಬಟ್ ಇಲ್ಲಿ ಒಂದು ಏನಂದ್ರೆ ಅಂದ್ರೆ ಅಲ್ಲಿ ಅವ್ರು ಕೊಡ್ತಾ ಇರುವಂತಹ ಕಾರಣ ಏನಂದ್ರೆ ಮಾನವರಹಿತವಾದಂತಹ ರೈಲು ಒಂದೇ ಸರಿ ಇದಾಯ್ತು ಅಂತ. ಈ ಹಿಂದೂ ಕೂಡ ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಇನ್ಸಿಡೆಂಟ್ ಆಗಿತ್ತು. ದುಬೈ ಕ್ರಾಸ್ ನಲ್ಲಿ ರೈಲ್ವೆ ಕ್ರಾಸಿಂಗ್ ನಲ್ಲಿ ಈ ಒಂದು ಘಟನೆ ಸಂಭವಿಸಿರೋದು. ರೈಲ್ನಲ್ಲಿ ಒಟ್ಟು ಸಾರಿ ಶಾಲಾ ಬಸ್ ನಲ್ಲಿ ಒಟ್ಟು 23 ಜನ ಮಕ್ಕಳು ಪ್ರಯಾಣವನ್ನ ಮಾಡ್ತಾ ಇದ್ದು, ಅದರಲ್ಲಿ 13 ಜನ ಮಕ್ಕಳು ಸಾವನ್ನಪ್ಪಿದ್ದು, ಉಳಿದವರಿಗೆ ಗಂಭೀರ ಗಾಯಗಳಾಗಿವೆ. ಸೊ ಕೆಲವರನ್ನ ಈಗಾಗಲೇ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸಂತಾಪವನ್ನ ಸೂಚಿಸಿದ್ದಾರೆ, ಹಾಗೆ ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಕೂಡ. ಓಕೆ, ಥ್ಯಾಂಕ್ ಯು ಜ್ಯೋತಿ ತಮ್ಮೆಲ್ಲ ಮಾಹಿತಿಗಾಗಿ.